ಹಲೋ ಗೇಮರ್ಸ್, ವೆಲ್ಕಮ್ ಬ್ಯಾಕ್ ಟು ಗೇಮಿಂಗ್ ಕಡೆಗೆ. ಈ ವಿಡಿಯೋಕ್ಕೆ ಇಷ್ಟೊಂದು ಚಿಕ್ಕದಿದೆ ಅಂತಂದ್ಬಿಟ್ಟು ಯೋಚನೆ ಮಾಡೋಕೆ ಹೋಗ್ಬಿಡಿ. ಯಾಕೆ ಅಂತಂದರೆ ಈ ಬಿಲ್ಲಿ ಇಲ್ಲವ ಅಂತ ಹೆಸರಿಟ್ಕೊಂಡ್ಬಿಟ್ಟು ಆಡಿದ ಮ್ಯಾಚಲ್ಲಿ ತುಂಬ ಮ್ಯಾಚಸ್ಸು ಡಿಲೀಟ್ ಮಾಡಿಬಿಟ್ಟಿದ್ದೀನಿ, ನನಗೆ ಗೊತ್ತಿಲ್ಲದಂಗೆ. ಆಮೇಲೆ ಉಳ್ಕೊಂಡಿದ್ದು ಒಬ್ಬೊಬ್ಬ ಕೂಲ್ ಡ್ಯಾಮೇಜ್ ಎಷ್ಟು ಬಿಡ್ತಿದ್ರು, ಈ ಫುಟೇಜ್ ಮಾತ್ರ ಉಳ್ಕೊಂತು. ಅದಕ್ಕೆ ಒಂದಷ್ಟು ಹೆಡ್ ಶಾಟ್ಗಳು ಕ್ಲಿಪ್ಸು ಮತ್ತು ಒಂದಷ್ಟು ಸ್ಕ್ವಾಡ್ ಕ್ಲಿಯರ್ ಮಾಡುವಂಥ ಕ್ಲಿಪ್ಸ್ಗಳನ್ನ ಹಾಕೋಣ ಅಂತಂದ್ಬಿಟ್ಟು ಅದನ್ನ ಹಾಕಿರ್ತೀನಿ. ವೀಡಿಯೋ ತುಂಬ ಚಿಕ್ಕದಾಗಿದೆ, ಅದಕ್ಕೋಸ್ಕರ ಸ್ಕಿಪ್ ಮಾಡ್ಕೋಬೇಡಿ. ನೆಕ್ಸ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿದ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋಕ್ಕೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿಬಿಡಿ. ಇವಾಗ ಓಕೆ, ಇಲ್ಲೊಬ್ಬಂಗೆ ನಾಕ್ ಮಾಡ್ಕೊಂಬಿಟ್ವಿ, ಕೆಳಗಡೆ ನಾಕಕ್ಕೆ ಬಿದ್ದ. ಅಂದರೆ ಇಳಿದ ತಕ್ಷಣ ನನಗೆ ಗನ್ ಸಿಕ್ತು ಅಂದ್ಬಿಟ್ಟು ಅವ್ನಿಗೆ ನಾಕ್ ಮಾಡ್ಕೊಂಬಿಟ್ಟೆ. ನಾಕ್ ಮಾಡ್ಕೊಂಡು ಕಮ್ಮಿ ಬುಲೆಟ್ಸ್ ಇತ್ತು, ಅದಕ್ಕೋಸ್ಕರ ಸಿಕ್ತು ಗುರು ಕಾರ್ 98. ಓಕೆ, ಅವ್ನಿಗೆ ಡ್ಯಾಮೇಜ್ ಕೊಟ್ಟು ಕಿಲ್ ಮಾಡ್ಕೊಂಡು ಅಂದ್ಬಿಟ್ಟು ಅವ್ನಿಗೆ ಕಿಲ್ ಮಾಡ್ಕೊಂಡೆ. ಕಿಲ್ ಮಾಡ್ಕೊಂಡು ಹೋದ್ಮೇಲೆ ಇಲ್ಲಿ ಒಬ್ಬ ಏನೂ ಸಿಕ್ಕಲಿಲ್ಲ, ಅದಕ್ಕೆ ಮತ್ತೆ ಇಲ್ಲಿಂದ ನಾನು ಜಾಗ ಖಾಲಿ ಮಾಡಿ ಕೆಳಗಡೆ ಬಂದೆ. ಕೆಳಗಡೆ ಬಂದ ತಕ್ಷಣ ಇಲ್ಲೊಬ್ಬ ಪುಣ್ಯಾತ್ಮ ಕಾಣಿಸ್ಕೊಂಡೆ. ಬಾರೋ ಬಾರೋ, ಅಯ್ಯೋ ಕೆಟ್ಟು ಲ್ಯಾಗ್ ನೋಡಿ, ಈ ಥರನೇ ಲ್ಯಾಗ್ ಆಯಿತು ಈ ಮ್ಯಾಚ್ ಪೂರ್ತಿ. ಅಂದರೆ ಈ ಮ್ಯಾಚ್ ಅಂತಲ್ಲ, ಸುತ್ತಮುತ್ತ ಸ್ವಲ್ಪ ಮ್ಯಾಚ್ಗಳು ಇದೇ ಥರನೇ ಲ್ಯಾಗ್ ಆಯಿತು. ಆ ಲ್ಯಾಗಲ್ಲೇ ಆದಷ್ಟು ಟ್ರೈ ಮಾಡಿದೆ, ಇವು ಟೀಮ್ಸ್ ಇಲ್ಲೇ ಅಕ್ಕಪಕ್ಕ ಇರ್ತಾರೆ ಅಂದ್ಬಿಟ್ಟು ಲ್ಯಾಂಡ್ ಮೇಲೆ ಇಟ್ಟೆ. ಲಾಸ್ಟಿಗೂ ಲ್ಯಾಂಡ್ ಮೇಲೆ ಬ್ಲಾಸ್ಟ್ ಆಗಲಿಲ್ಲ, ಆ ಎನಿಮಿ ಸತ್ತೋಗಲಿಲ್ಲ. ಅದಕ್ಕೆ ನಾನೇ ಹತ್ತಿರ ಹೋಗ್ಬಿಟ್ಟು ಸಾಯಿಸ್ಬಿಡೋಣ ಅಂದ್ಬಿಟ್ಟು. ಈ ಕಾರ್ ತೊಗೊಂಡು ಬಂದ ಗುರು. ಓಕೆ ಓಕೆ, ಅವನ ಗಾಡಿ ತೊಗೊಂಡು ಬರ್ತಿದ್ದಾನೆ, ರಿವೈವ್ ಮಾಡೋಕೆ ಇರಬೇಕು. ಅವ್ರು ಟೀಮೇಟು ಎಲ್ಲೋಯ್ತು ಗಾಡಿ, ಹೋಗೇ ಬಿಡ್ತಾ. ಅಯ್ಯೋ ಪಾಪ, ನಾನು ಅವ್ರ ಟೀಮೇಟ್ ರಿವೈವ್ ಮಾಡೋಕ್ಕೆ ಬಂದ ಅಂತ ಅಂದ್ಕೊಂಡೆ. ಇಲ್ಲ, ನೋ ವೇ, ಚಾನ್ಸೇ ಇಲ್ಲ, ಅವ್ರ ಟೀಮೇಟ್ ಅಲ್ಲ ಅದು. ಓಡೋಗ್ಬಿಟ್ನಾ, ಛಿ, ಇರಲಿ ಪರವಾಗಿಲ್ಲ, ಓಡೋಗ್ಲಿ, ನಾವು ಇವನ್ನ ಕಿಲ್ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಹೋಗ್ಬಿಟ್ಟು ಕಿಲ್ ಮಾಡ್ಕೊತೀನಿ. ಮತ್ತು ಈ ಮ್ಯಾಚಲ್ಲಿ ಒಳ್ಳೊಳ್ಳೆ ಕಿಲ್ ಸಿಕ್ತಾ ಅಂತಂದರೆ ಹೌದು ಸಿಕ್ಕಿರಬೇಕು, ಇದರಲ್ಲೇ ಸಿಕ್ಕಿರಬೇಕು. ಓ, ಇದ್ಯಾವುದೋ ಬಾಟ್ ಅನ್ಕೊತೀನಿ ಗುರು. ಹೌದು, ನಮ್ಮ ಹೆಸರು ನೋಡ್ರಿ ಹೆಂಗಿತ್ತು. ಇಲ್ಲೋಣ ಇಲ್ಲೋಣ, ಇಲ್ಲಿ ಗಾಡಿಲಿ ಹೋಗ್ತವನೆ. ಓಕೆ, ಇವನೇ ಇರಬೇಕಾ ಗಾಡೀಲಿ ಬಂದವನು. ಹೌದು ಹೌದು ಹೌದು, ಇವನೇ ಇವನೇ. ಓಕೆ, ಇವನಿಗೆ ಓಡಿಸ್ಕೊಂಡು ಹೋಗೋಣ, ಎಲ್ಲಿಗೆ ತಾನೇ ಓಡೋಗ್ಬಿಡ್ತೀವಿ ಚಿನ್ನ. ಅವನಿಗೆ ಗೊತ್ತಾಗ್ಬಿಡ್ತು ನಾನು ಗಾಡೀಲಿ ಫಾಲೋ ಮಾಡ್ತೀನಿ ಅಂತಂದ್ಬಿಟ್ಟು. ಅದಕ್ಕೆ ಗಾಬರಿ ಆಗ್ಬಿಟ್ಟು ನೋಡಿ ಹೋಗಿ ಸಿಗಾಕೊಂಡ್ಬಿಡ್ತಾನೆ. ಅಯ್ಯೋ, ನಾನೇ ಸಿಗಾಕೊಂಡಲ್ಲ ಗುರು. ಓಕೆ, ಇವನು ಸಿಗಾಕೊಂಬಿಟ್ಟ. ಆಮೇಲೆ ಅಯ್ಯೋ, ಹೆಡ್ ಶಾಟ್ ಬಿದ್ದುಬಿಡ್ತು, ಶೇ ಬಾಡಿ ಶಾಟಿಗೆ ಹೊಡೆದ್ಬಿಟ್ಟೆ. ಅಯ್ಯೋ, ಓಯ್, ಯಾರೋ ಕಾಂಪೌಂಡ್ ಹತ್ತಲ ಹೋಗ್ಬಿಡ್ತವನೆ. ಇರಲಿ, ಇವ್ರು ಟೀಮೇಟ್ ಸರ್ ಬರ್ತಾರೆ ಅಂದ್ಬಿಟ್ಟು ವೇಟ್ ಮಾಡೋಣಂತೆ. ಯಾಕಂದರೆ ಇವ್ರು ಟೀಮೇಟಲ್ಲಿ ಒಬ್ಬಂಗೆ ನನ್ನ ಮೇಲ್ಗಡೆ ಹೊಡೆದೆ, ಇನ್ನೊಬ್ಬ ಇಲ್ಲೆಲ್ಲ ಪಕ್ಕದಲ್ಲಿ ಇರ್ತಾನೆ ಅಂತ ಗೊತ್ತಾಯಿತು. ಸೊ ವೇಟ್ ಮಾಡ್ತಾ ಇದ್ದೆ. ಅದೇ ಥರನೇ ಅವ್ರ ಟೀಮೇಟ್ ಬರ್ತಾನೆ ಗುರು. ಹೆಂಗೆ ಬರ್ತಾನೆ? ಅವನು ಕೂಡ ಒಂದು ಗಾಡೀಲಿ ಬರ್ತಾನೆ, ಕಾರಲ್ಲಿ ಬರ್ಬೋದು ಅನ್ಕೊತೀನಿ. ಅವ್ನಿಗೆ ಬಿಡೋ ಹೆಡ್ಶಾಟ್ ಮಾತ್ರ ಸೈಕಾಗಿರುತ್ತೆ, ಅದು ಬಾಯ್ ಅಲ್ಲ ಫೀಮೇಲ್ ಪ್ಲೇಯರ್ ಅನ್ಕೊತೀನಿ. ಹೌದು, ಬಂತು ನೋಡಿ. ಬಂದ ತಕ್ಷಣ ಗಾಬರಿಯಾಗಿ ಅಪ್ಪನ ಒಂದು ವಾಲ್ ಹಾಕ್ಕೊಂಡು ಎಸ್ಕೇಪ್ ಆಗ್ಬಿಟ್ಟು ಇಲ್ಲಿಂದ ನೋಡಿ. ಬಾ ಬಾ, ಇಳಿ ಬಾ, ಎಲ್ಲಿಂದ ಇಳಿತೀಯ? ಬಾ ಬಾ ಬಾ, ಓಕೆ ಓಕೆ, ಸಾಯ್, ಓಕೆ. ಇವ್ನು ಗುರು ಸಕ್ಕತ್ತಾಗಿ ಬಿತ್ತು ಹೆಡ್ ಶಾಟು, ಮತ್ತೊಂದು ಸಲ ಅದೇ ಥರ ಹೊಡೆದೆ, ಮತ್ತೆ ಅದೇ ಥರ ಹೆಡ್ ಶಾಟ್ ಬಿತ್ತು. ಆದರೆ ಏನು ಮಾಡೋದು, ಫಸ್ಟ್ ಅಟೆಂಪ್ಟಲ್ಲಿ ಸತ್ತೋಗಲಿಲ್ಲ ಹುಡುಗಿ, ಸೆಕೆಂಡ್ ಅಟೆಂಪ್ಟಲ್ಲಿ ಸತ್ತೋಗ್ಬಿಡ್ತು. ಅಷ್ಟೇ ಜಾಗದಲ್ಲಿ ಅವ್ರಿ ಪ್ರತಿ ಇದ್ದಿದ್ದು ಲೂಟೆಲ್ಲ ಲೂಟ್ ಮಾಡ್ಕೊಂಡಿತ್ತಲ್ಲ ಬಂದೆ, ಇಲ್ಲಿ ಬರ್ತಿದ್ದಂಗೆ ಒಬ್ಬ ಓಡೋಗ್ತಿರೋದು. ಅಲ್ಲೇ ಇಲ್ಲೇ, ಯಾರೋ ನಿನ್ನಲ್ಲಿ ರಿವೈವ್ ಮಾಡ್ದೆ ಅವ್ನು ಇಷ್ಟು ತನಕ, ರಿವೈವ್ ಮಾಡ್ಬಿಟ್ಟು ನಾ ಬರೋ ಸತಿ ಎಸ್ಕೇಪ್ ಆಗ್ಬಿಟ್ಟ. ಇರಲಿ, ಎಲ್ಲಿ ಹೋಗಿ ಮನೆ ಒಳಗೆಲ್ಲ ನುಕ್ಕೊಂಡು ನೋಡ್ಕೊಂಡು ಹೋಗ್ತಾನೆ ಗುರು. ಇವಾಗಲೇ ಸಕ್ಕದಾಗ ಇರೋದು, ಮೇಲ್ಗಡೆ ಒಂದು ಸ್ಕ್ವಾಡ್ ಇದೆ ನನಗೆ ಗೊತ್ತಾಗ್ಬಿಡ್ತು. ಏಯ್ ನೋಡಿ, ಲ್ಯಾಗ್ ಗುರು ಕೆಟ್ಟು ಲ್ಯಾಗ್ ಆಗ್ತಿದೆ. ಅಂದರೆ ಲ್ಯಾಗ್ ಆಗದಿಲ್ಲ ಇರೋ ಮೊಬೈಲು ಲ್ಯಾಗ್ ಆಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತು ಅಂದರೆ ಸಖತ್ ಕಷ್ಟ ಆಗ್ಬಿಡುತ್ತೆ ಗೇಮ್ ಪ್ಲೇ. ಅದೇ ಥರನೇ ಆಯಿತು ಈ ಮ್ಯಾಚಲ್ಲಿ. ಆದರೂ ಕೂಡ ಒಂದು ಸ್ಕ್ವಾಡ್, ಯಾವುದೋ ಒಂದು ನೂಕ್ ಸ್ಕ್ವಾಡ್ ಕ್ಲಿಯರ್ ಮಾಡ್ತೀನಿ, ಮಜಾ ಇರುತ್ತೆ. ಇಲ್ಲಿ ಲ್ಯಾಂಡ್ ಮೇ ಇಟ್ಬಿಟ್ಟೆ, ಲ್ಯಾಂಡ್ ಮೇ ಇಟ್ಟು ನಾನು ಮೇಲ್ಗಡೆ ಹೋಗೋಣ ಅಂತ ಅನ್ನೋಷ್ಟೊತ್ತಿಗೆ ಮೇಲ್ಗಡೆ ಇರೋನೊಬ್ಬ ಬರ್ತಾ ಇದ್ದ ನೋಡಲ್ಲಿ. ಲ್ಯಾಗ್ ಅದು ಈ ಥರ ಕಾಣಿಸ್ತಾ ಇರೋದು, ಕೆಡ್ದಾಗಿದೆಲ್ಲ ಲ್ಯಾಗ್ ಮಾತ್ರ. ಓಕೆ, ಕುಕ್ ಮಾಡಾಕೋಣ ಅಂದ್ಬಿಟ್ಟು ಒಂದು ಗ್ರಹಣ ಕುಕ್ ಮಾಡಿ ಥ್ರೋ ಮಾಡಿದ್ದೀವಿ, ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ದೇವರೇ, ಬ್ಲಾಸ್ಟ್ ಆಗಲಪ್ಪ, ಬ್ಲಾಸ್ಟ್ ಆಗುತ್ತೆ. ಎನಿಮಿ ಡ್ಯಾಮೇಜ್ ಕೊಡುತ್ತಾ? ಡ್ಯಾಮೇಜ್ ಕೊಡಲಿಲ್ಲ, ಎಸ್ಕೇಪ್ ಆಗ್ತವನೆ. ಏಯ್, ಓಡ, ಅಯ್ಯೋ, ಶಾರ್ಟ್ಗಳು ನೋಡಿತಿದ್ದೀನಿ ಗುರು ನಾನು. ಏಕೆ ತಲೆ ಹೊಡಿ ಅಂತ ಹೇಳಿ, ಎಲ್ಲಿಗೆ ತಾನೇ ಹೋಗ್ಬಿಡ್ತೀನಿ ಚಿನ್ನ. ಬಾರೋ ಬಾರೋ, ಬಾರಲ್ಲಿ, ತಲೆ ತೋರಿಸಲಿ, ತಲೆ ತೋರಿಸಲಿ, ತಲೆ ತೋರಿಸು. ಅಯ್ಯೋ ಅಯ್ಯೋ, ಏಕೆದಲ್ಲಿ? ಓಕೆ, ನಾಕ್ ಮಾಡ್ಕೊಂಬಿಟ್ವಿ. ನೋಡಲು ಇಡೀ ಟೀಮ್ ಇದೆ, ಎಲ್ಲ ಯಾರಿಗೋ ಹೊಡೆದ್ಬಿಟ್ಟು ಲೂಟ್ ಮಾಡ್ಕೊತಾವ್ರೆ. ಓಕೆ, ಮತ್ತೊಂದು ನಾಕ್ ಆಯಿತು, ಎರಡು ನಾಕ್ ಮಾಡ್ಕೊಂಬಿಟ್ಟು ಇನ್ನೂ ಇಬ್ಬರಿದ್ದಾರೆ, ಇನ್ನಿಬ್ಬರಲ್ಲಿ ಇಲ್ಲೊಬ್ಬ ಇದ್ದಾನೆ. ಅಯ್ಯೋ, ಏ, ಕೂಲ್ ಡ್ಯಾಮ್ ಇಡಿಯಮ್. ಅಯ್ಯೋ, ಡ್ಯಾಮೇಜ್ ಕೊಟ್ಬಿಟ್ಟೆ ಗುರು. ಲೇ ಚಿನ್ನ, ಸಾಯೋ ಸಾಯೋ. ಓಕೆ ಬಾ, ಅಯ್ಯೋ, ಇಷ್ಟು ಡ್ಯಾಮೇಜ್ ಕೊಟ್ಟರು ಸತ್ತೋಗಿಲ್ಲ. ಇವಾಗ ಅಲ್ಲಿಂದ ಬಡಿತಾನೆ ಸಾಯ್ ಅಂತ ಬಂದ್ಬಿಟ್ಟು ಈ ಕಡೆಯಿಂದ ಇವನಿಗೆ ಹೊಡೆದ್ಬಿಟ್ಟು ಈ ಕಡೆಯಿಂದ ವಾಲ್ ಹಾಕೊಂಡೆ. ಆಮೇಲೆ ಅವನು ಬರ್ತಾ ಇದ್ದಂದ್ಬಿಟ್ಟು ಅವನಿಗೆ ಒಂದು ಟ್ರ್ಯಾಕ್ ಆಗ್ತದೆ, ಅಷ್ಟೇ ಎಷ್ಟು ಬಿದ್ದುಬಿಡ್ತು. ಆಮೇಲೆ ನೆಕ್ಸ್ಟ್ ಈ ಜಾಗದಲ್ಲಿ ಸ್ಕ್ವಾಡ್ ಕ್ಲಿಯರ್ ಮಾಡಿದೆ. ಆಮೇಲೆ ಮುಂದೆ ಹೋಗಿದ ತಕ್ಷಣ ಇದ್ದಕ್ಕಿದ್ದಂಗೆ ರೆಕಾರ್ಡಿಂಗ್ ಆಫ್ ಆಯಿತು, ಮತ್ತು ಇದು ಆಗ್ಬಿಡ್ತು. ಅಂದರೆ ಮೊಬೈಲಿಂದ ಫುಲ್ ಬ್ಯಾಕ್ ಹೋಗ್ಬಿಡ್ತು, ಮತ್ತು ಗೇಮ್ ಹೊಸದಾಗಿಂದ ಬಂತು. ಆ ಮ್ಯಾಚಲ್ಲಿ ನಂಗೆ ನಂಬಿಕೆ ಇತ್ತು, ಬೋಯ ಹೊಡಿತೀನಿ ಅಂದ್ಬಿಟ್ಟು. ಆದರೆ ಏನು ಮಾಡೋದು, ವರ್ಕ್ ಆಗಲಿಲ್ಲ, ಅಷ್ಟೇ. ಆ ಮ್ಯಾಚು ಫ್ಲಾಪ್ ಆಗ್ಬಿಡ್ತು. ಅದಕ್ಕೆ ಮತ್ತೆ ಫಸ್ಟಿಂದ ಆಡೋಣ ಅಂದ್ಬಿಟ್ಟು ಮತ್ತೊಂದು ಮ್ಯಾಚ್ ಆಡ್ಕೊಂಬಂದೆ. ಈ ಮ್ಯಾಚಲ್ಲಿ ಮೇಲ್ಗಡೆ ಒಬ್ಬಂಗೆ ಬಾಡಿ ಶಾಟಲ್ಲಿ ಕಿಲ್ ಮಾಡ್ಕೊಂಡಿದ್ದೆ. ಆಮೇಲೆ ಇಲ್ಲೊಬ್ಬ ಬಂದ, ಇವನಿಗೆ ಗ್ರ್ಯಾಂಡಲ್ಲಿ ಡ್ಯಾಮೇಜ್ ಕೊಟ್ಟಿರ್ತೀನಿ, ನೀವು ನೋಡಿರ್ತೀರ. ಡ್ಯಾಮೇಜ್ ಕೊಡೋಷ್ಟೊತ್ತಿಗೆ ಅವ್ರು ಟೀಮೇಟ್ ಆಗಲಿ ರಿವೈವ್ ಮಾಡ್ಕೊಡ್ಬಿಡ್ತಿದ್ದಾನೆ, ಅವ್ನಿಗೆ ಹಾಕೊಂಡ್ತಿದ್ದೀರಿ. ಒಳ್ಳೆ ಹೆಡ್ ಶಾಟ್ ಬಿತ್ತು. ಓಕೆ, ಇರೋ ಒಂದು ಗ್ರ್ಯಾಂಡ್ ಹಾಕ್ಬಿಡ್ತಿದ್ದೀರಿ, ಎರಡು ಗ್ರ್ಯಾಂಡ್ ಹಾಕೋದು ಬೇಡ, ಸುಧಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಒಂದು ಗ್ರ್ಯಾಂಡ್ ಹಾಕ್ಬಿಟ್ಟು ಸುಧಾಡ್ಕೊಂಬಂದೆ. ಆ ಶಾಟ್ ಹುಡುಗ, ಅರೆ ಅರೆ ಅಯ್ಯೋ, ವಾಲ್ ಸಮೇತ ಹಾಕೊಂಡು ನನ್ನ ಪಾಪ ಅವನು. ಅಯ್ಯೋ, ನನ್ನ ಕಿಲ್ ಕೂಡ ಬಂತು, ಇವನು ಕೂಡ ನಾಕ್ ಆಗಿದ್ದಾನೆ. ಅರೆ ಅರೆ, ಮೇಲ್ಗಡೆ ನೋಡಿ,